ಸೊ ಸಿದ್ದರಾಮಯ್ಯನವರು ಕೂಡ ಈ ವಿಚಾರವನ್ನ ಕೆಣಕ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಕೂಡ ಕೆಣಕ್ತಾ ಇದ್ದಾರೆ. ಎಲ್ಲಿಗೆ ಹೋಗಿ ತಲುಪುತ್ತೆ ಈ ಪ್ರಕರಣ ಅನ್ನುವಂಥದ್ದು? ರಾಜಕೀಯವಾಗಿ ಇದೊಂದು ಅಸ್ತ್ರವಂತೂ ಆಗಿ ಆಗುತ್ತೆ. ಸಚಿವ ಸಿಸಿ ಪಾಟೀಲ್ಗೆ ಈ ಹಣವನ್ನು ತಲುಪಿಸಲಾಗ್ತಾ ಇತ್ತಾ? ಸಿಸಿ ಪಾಟೀಲ್ ವಿರುದ್ಧ ಸಿದ್ದರಾಮಯ್ಯ ಮತ್ತು ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಸಿ ಪಾಟೀಲ್ಗೆ ಅಲ್ಲದಿದ್ದರೆ ಬೊಮ್ಮಾಯಿಗೆ ತಲುಪಿಸಲಾಗ್ತಿತ್ತ? ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ. ಸಿದ್ದರಾಮಯ್ಯನವರಿಗೆ ತಿರುಗೇಟನ್ನು ಸಿಸಿ ಪಾಟೀಲ್ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರಿಗೆ ತಲುಪಿಸಲಾಗ್ತಿತ್ತ ಅಂತ ಕೇಳಬಹುದಲ್ವೇ ಅಂತ ಸಿಸಿ ಪಾಟೀಲ್ ಅವರು ಹೇಳಿದ್ದಾರೆ. ವಿಧಾನಸೌಧದಲ್ಲೇ ಲಂಚ ನಡೀತಾ ಇದೆ, ಮುಖ್ಯಮಂತ್ರಿಗಳ ಮೂಗನ್ಯಾರಿಕೆ ಲಂಚ ನಡೀತಾ ಇದೆ ಅಂತ ಗೊತ್ತಾಯ್ತಲ್ಲ, ಅದು ಯಾರಕ್ಕೆ ಕೊಡಕ್ ಬಂದಿದ್ದ ಅವನು? ಇಲ್ಲ ಪಿಡಬ್ಲ್ಯೂ ಮಿನಿಸ್ಟರ್ ಕೊಡಕ್ ಬಂದಿರ್ಬೇಕು, ಇಲ್ಲ ಚೀಫ್ ಮಿನಿಸ್ಟರ್ ಕೊಡಕ್ ಬಂದಿರ್ಬೇಕಲ್ವಾ? ಯಾರು ಆ ದುಡ್ಡು ತರ್ಲಿಕ್ಕೆ ಹೇಳಿದ್ರು, ಎಲ್ಲಿಗೆ ತರ್ಲಿಕ್ಕೆ ಹೇಳಿದ್ರು, ಅದೆಲ್ಲವನ್ನು ಅವನು ಬಾಯ್ಬಿಟ್ಟಿದ್ದಕ್ಕೆ, ಅವನು ಕೊಟ್ಟಂತ ಏನು ಹೇಳಿಕೆ ಇದೆಯಲ್ಲ ಬರ್ಕೊಂಡಿದ್ರಲ್ಲ, ಅದು ಹೈಯರ್ ಅಧಿಕಾರಿಗಳು ಬಂದು ಹೊರದು ಹಾಕಿ ಇಲ್ಲ ಸರಿಯಾಗಿ ಹೇಳಿಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಆ ವಾಸ್ತವಾಂಶದ ಹೇಳಿಕೆನ ಕಂಪ್ಲೀಟ್ ಅದನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ತಗೊಂಡೋಗಿ ಜೈಲಿಗೆ ಇಟ್ಕೊಂಡು ಕೂತವ್ರೆ. ಯಾರು ಫೋನ್ ಮಾಡಿದ್ರು ದುಡ್ಡು ತರಲಿಕ್ಕೆ? ಅದೆಲ್ಲ ಹೇಳಿಕೆ ಕೊಟ್ಟಾಗಿದೆ ಅವನು. ಮಂತ್ರಿ ಯಾರಿರ್ತಾರೆ? ಎಲ್ ಓ ಸಿ ಮಂತ್ರಿ ರಿಲೀಸ್ ಮಾಡೋದು ಯಾರು? ಯಾವ ಇಲಾಖೆ ಇರೋದೇ ಎಣ್ಮೂರು ಇಲಾಖೆ ಅಲ್ವಾ? ಒಂದು ಡೆಲಿಗೇಷನ್ ಒಂದು ಅದು ಯಾರು ಅನ್ನೋ ಸತ್ಯ ಅವರೇ ಹೇಳ್ಬೇಕು. ಯಾರು ಕರ್ಸ್ಕೊಂಡಿದ್ರು? ವಿರೋಧ ಪಕ್ಷದ ನಾಯಕರಿಗೂ ಕೊಡಕ್ ಹೋಗಿರ್ಬೋದು ಅಂತ ನಾನು ಹೇಳ್ಬೋದಲ್ಲ. ಹಂಗ ಆಗ ಹೇಳಕ್ಕೆ ಯಾವ್ಬಾರ್ದು? ಹೊರಗೆ ಸಿಕ್ಕಿದ್ದು ವಿಧಾನಸೌಧದ ಔಟ್ ಸೈಡ್ ಸಿಕ್ಕಿದ್ದು. ದುಡ್ಡು ಕೊಡ್ಬೇಕಾದ್ರೆ ವಿಧಾನಸೌಧಕ್ಕೆ ವಿಕಾಸಸೌಧಕ್ಕೆ ಬಂದು ಯಾಕೆ ಕೊಡ್ಬೇಕು? ಮನಿ ಇದೆ, ಹೊರಗೆ ಜಾಗ ಇದೆ, ಅಲ್ಲಿ ಕೊಡ್ಬೋದಲ್ಲ. ನಾನು ಯಾವುದೇ ರೀತಿಯ ಒತ್ತಡವನ್ನು ಹಾಕಿಲ್ಲ, ನಾನು ಆರಾಮದೇನೆ, ನಿಶ್ಚಿಂತೆಯಿಂದ ಅದೇನಿ. ಅಪೋಸಿಷನ್ದವ್ರಿಗೆ ಇದೊಂದು ಅವಕಾಶ ಅಲ್ಲ ಹೇಳಲಿಕ್ಕೆ, ಹೇಳ್ತಾರೆ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ದುಡ್ಡು ಕೊಡಬೇಕು ಅನ್ನೋದಾದರೆ ವಿಧಾನಸೌಧಕ್ಕೆ ಯಾಕೆ ತಂದು ಕೊಡಬೇಕು? ಸಿಸಿ ಪಾಟೀಲ್ ಅವ್ರು ಹೇಳ್ದಂಗೆ ಅವರ ನಿವಾಸ ಇತ್ತು, ಆಚೆ ಇತ್ತು, ಬೇಜಾನ್ ಜಾಗ ಇದೆ, ಅದು ವಿಧಾನಸೌಧಕ್ಕೆ ಯಾಕೆ ಬರಬೇಕು? ಅಂದರೆ ಸಿಕ್ಕಿರುವಂಥ ದುಡ್ಡಿನ ವಿಚಾರಕ್ಕೆ ಈಗ ರಾಜಕೀಯವಾಗಿ ಇದನ್ನು ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಈಗ ಅಲ್ವಾ ಮಸೂದ್? ಖಂಡಿತವಾಗಿಯೂ ಅರುಣ್, ಮೊನ್ನೆ ಏನು ಸಂಜೆ ಲೋಕೋಪಯೋಗಿ ಸಹಾಯಕ ಇಂಜಿನಿಯರ್ ಒಬ್ಬರ ಬಳಿ 10.5 ಲಕ್ಷ ಪತ್ತೆಯಾಗಿತ್ತು. ಆ ಪ್ರಕರಣ ಈಗ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿದೆ. ಕಾಂಗ್ರೆಸ್ನವರು BJP ಮೇಲೆ ಆರೋಪ ಮಾಡ್ತಿದ್ದಾರೆ. ವಿಧಾನಸೌಧದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಡೀಲ್ಗಳು ನಡೀತಾ ಇದ್ದಾವೆ. ಆ ಭಾಗವಾಗಿಯೇ ಆ ಇಂಜಿನಿಯರು ಸಚಿವರಿಗೆ ಕೊಡೋದಕ್ಕಿಂತ ಆ ಹಣ ತಂದಿದ್ದ ಅನ್ನುವಂತಹ ಗಂಭೀರವಾದಂಥ ಆರೋಪವನ್ನು ಸಿದ್ದರಾಮಯ್ಯಗೆ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಬಹುತೇಕ ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರ ಆರೋಪ ಮತ್ತು ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿ ಕರೆದು ಸಚಿವ ಸಿಸಿ ಪಾಟೀಲ್ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಆ ಸಹಾಯಕ ಇಂಜಿನಿಯರ್ ಹಣ ಯಾವ್ದಕ್ಕೆ ತಗೊಂಡು ಹೋಗ್ತಿದ್ದ, ಯಾರಿಗೆ ಕೊಡ್ತಿದ್ದ, ಅಥವಾ ಹಣ ಯಾರ್ದು ಇದ್ಯಾವುದು ಕೂಡ ನಮಗೆ ಗೊತ್ತಿಲ್ಲ. ಈಗಾಗಲೇ ಆತನ ಬಂಧನ ಆಗಿದೆ, ತನಿಖೆ ಆಗಿದೆ, ತನಿಖೆ ಆಗ್ತಾ ಇದೆ, ವಿಚಾರಣೆ ನಡೀತಾ ಇದೆ. ಆ ಹಣಕ್ಕೆ ಸೂಕ್ತ ದಾಖಲಾತಿ ಕೊಡದೇ ಇದ್ರೆ ಆತನ ವಿರುದ್ಧ ಕ್ರಮ ಕೈಗೊಳ್ತೀವಿ, ಜೊತೆಗೆ ಇಲಾಖಾ ಹಂತದಲ್ಲೂ ಕೂಡ ಆತನ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ. ಆತನ ಅಮಾನತ್ ಮಾಡೋದು ಅಥವಾ ಇನ್ಯಾವುದೋ ಕ್ರಮ ತೆಗೆದುಕೊಳ್ಳೋದು ಆಗುತ್ತೆ. ಹಣ ಯಾರ್ದು ಅಂತ ಗೊತ್ತಾಗದೇ ಇದ್ರೆ ಖಂಡಿತವಾಗಿಯೂ ಕೂಡ ಕ್ರಮ ಆಗುತ್ತೆ. ಆದರೆ ಈ ಪ್ರಕರಣಕ್ಕೂ ನನಗೂ, ಈ ಪ್ರಕರಣಕ್ಕೂ ನನ್ನ ಇಲಾಖೆಗೂ ಯಾವುದೇ ಸಂಬಂಧ ಇಲ್ಲ. ಸಿದ್ದರಾಮಯ್ಯನವರು ಆತನ ಆರೋಪ ಮಾಡ್ತಿರುವಂಥದ್ದು ಸುಳ್ಳು ಆರೋಪ, ಅದು ಅವ್ರಿಗೆ ಕೊಡೋದಕ್ಕೆ ತಗೊಂಡು ಬರ್ತಿರ್ಬಹುದು ಅಂತ ನಾನು ಕೂಡ ಹೇಳಬಹುದಲ್ವಾ ಅನ್ನುವಂಥ ಮರು ಪ್ರಶ್ನೆಯನ್ನು ಕೂಡ ಸಚಿವ ಸಿ ಸಿ ಪಾಟೀಲ್ ಅವರು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಹಿಂದೆ ಕಾಂಗ್ರೆಸ್ ಪುಟ್ಟರಂಗ ಶೆಟ್ಟಿ ಅವರು ಸಚಿವರಾಗಿದ್ದಾಗ ಏನು ಒಂದಷ್ಟು ಹಣ ಪತ್ತೆಯಾಗಿ ಆವಾಗಲೂ ಕೂಡ ರಾಜಕೀಯ ಜಟಾಪಟಿಯಾಗಿತ್ತು. ಆವಾಗ BJP ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡಿದರು, ಈಗ ಕಾಂಗ್ರೆಸ್ನವರು BJP ಅವರ ಮೇಲೆ ಆರೋಪ ಮಾಡ್ತಿದೆ. ಇದು ರಾಜಕೀಯ ಆರೋಪ ಪ್ರತಿ ಆರೋಪಕ್ಕೆ ಸೀಮಿತ ಆಗುತ್ತಾ ಅಥವಾ ಚುನಾವಣಾ ಅಸ್ತ್ರವಾಗಿಯೂ ಕೂಡ ಬಳಕೆ ಮಾಡ್ಕೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಶಕ್ತಿಸೌಧದಲ್ಲಿ ಈ ಥರದ 10.5 ಲಕ್ಷ, ಅದು ಚುನಾವಣೆ ಸಮೀಪ, ಅದರ ಮೇಲೆ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪ, ಇನ್ನೂ ಜೀವಂತ ಇರೋ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು ಒಂದು ರೀತಿ ಆಡಳಿತ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಕೂಡ ತಂದಿರುವಂಥದ್ದು. ಹಾಗಾಗಿ ಈ ಒಂದು ಇದನ್ನು ಎಲ್ಲವನ್ನೂ ಕೂಡ ಮುಖ್ಯಮಂತ್ರಿ ಸಚಿವ ಸಿ ಪಾಟೀಲ್ ಅವರು ಎಲ್ಲರೂ ಕೂಡ ನಿರಾಕರಿಸಿದ್ದಾರೆ. ಆದರೆ ಸೂಕ್ತ ತನಿಖೆ ವಿಚಾರಣೆ ನಂತರವೇ ಏನು ಸತ್ಯ ಅಂತ ಗೊತ್ತಾಗುತ್ತೆ. ಈ ಹಿಂದಿನ ಪ್ರಕರಣದಲ್ಲೂ ಕೂಡ ಸತ್ಯಾಸತ್ಯತೆ ಬಹಿರಂಗ ಆಗಿಲ್ಲ, ಹಣ ಯಾರ್ದು ಅನ್ನೋದು ಗೊತ್ತಾಗಿಲ್ಲ. ಅಲ್ಲ ಮಸೂದ್, ಈ ವಿಚಾರದಲ್ಲಿ ರಾಜಕಾರಣಿಗಳಿಗೆ, ಸಚಿವರುಗಳಿಗೆ ದುಡ್ಡನ್ನ ಕೊಡೋಕೆ ಬೇರೆ ಜಾಗಗಳಿದೆ, ಬಟ್ ಅಧಿಕಾರಿಗಳಿಗೆ ದುಡ್ಡನ್ನ ತಲುಪಿಸುವಂತ ಜಾಗ ಅದೊಂದೇ. ಅನೇಕ ಈ ರೀತಿಯಾದಂಥದ್ದು ಕೇಳಿ ಬರ್ತಾ ಇದ್ದಿದ್ದು ಅಧಿಕಾರಿಗಳಿಗೆ ಫೈಲ್ಗಳನ್ನು ಮೂವ್ ಮಾಡೋದಕ್ಕೋಸ್ಕರ ಇವೆಲ್ಲದಕ್ಕೂ ಕೂಡ ದುಡ್ಡನ್ನು ಕೊಡ್ತಾರೆ ಅನ್ನುವಂಥದ್ದು. ಅಲ್ಲಿಗೆ ಯಾಕೆ ಹೋಗಿರಬಾರ್ದಿದ್ದು? ಅಧಿಕಾರಿ ಕೊಡೋಕ್ಕೆ ಯಾಕೆ ತಂದಿರಬಾರ್ದು ಒಬ್ಬ ಅಧಿಕಾರಿ? ಖಂಡಿತವಾಗಿಯೂ ಕೂಡ ಈ ಥರದ ಆರೋಪಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಆದರೆ ತನಿಖೆಯಿಂದ ಅದು ಗೊತ್ತಾಗುತ್ತೆ. ಸಿಸಿ ಪಾಟೀಲ್ ಅವರ ಮೇಲೆ ಆರೋಪ ಬಂದಿದ್ದ ಹಿನ್ನೆಲೆಯಲ್ಲಿ ಅವರು ಆ ಮಾತನ್ನು ಹೇಳಿದ್ರು. ವಿಧಾನಸೌಧಕ್ಕೆ ಯಾಕೆ ಆತ ಬಂದು ಕೊಡಬೇಕಾಗಿತ್ತು, ಬೇರೆ ಕಡೆ ಕೊಡಬಹುದಿತ್ತಲ್ವಾ? ಅಂದರೆ ಅವ್ರ ಮೇಲೆ ಅನ್ನ ಆರೋಪ ಬಂತು, ಅವ್ರಿಗೆ ಕೊಡೋದಕ್ಕೆ ಹಣ ತಂದಿದ್ದ ಆತ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಆ ಒಂದು ಮರು ಪ್ರಶ್ನೆಯನ್ನು, ಆ ಒಂದು ಸ್ಪಷ್ಟನೆಯನ್ನು ಅವ್ರು ಕೊಟ್ಟಿರುವಂಥದ್ದು. ಆತ ಇಲ್ಲಿಗೆ ಯಾಕೆ ಬರಬೇಕಾಗಿದ್ದು, ಬೇರೆ ಕಡೆ ಕೊಡಬಹುದಿತ್ತಲ್ಲ, ನಾವು ತಗೊಳ್ಳೋ ಹಾಗಿದ್ದಿದ್ರೆ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಆದರೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ, ಆತನ ಹಣಕ್ಕೂ ನಮಗೂ ಸಂಬಂಧ ಇಲ್ಲ, ಆತ ನಮ್ಮ ಇಂಜಿನಿಯರ್
ಆಗಿರ್ಬೋದು ತನಿಖೆ ನಂತರ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ನೀವು ಹೇಳಿದಂಗೆ ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ, ಡೀಲ್ಗಳು ನಡೀತಿದ್ದಾವೆ, ಒಂದಷ್ಟು ಅಮೌಂಟ್ಗಳು ಕೂಡ ಇಲ್ಲಿ ರವಾನೆ ಆಗ್ತಿದ್ದಾವೆ, ಕೈ ಬದಲಾಯಿಸ್ತಾ ಇದ್ದಾವೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ. ಆದರೆ ಈ ನಿಟ್ಟಿನಲ್ಲಿ ಸರ್ಕಾರ ಗಂಭೀರವಾದಂಥ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ, ತನಿಖೆಯನ್ನು ಕೂಡ ಮಾಡಿಸಿಲ್ಲ, ಜೊತೆಗೆ ಮೊದಲಿಂದಲೂ ಕೂಡ ಆರೋಪ ಕೇಳಿ ಬರ್ತಿದೆ, ಅದನ್ನು ತಡೆಯೋ ಪ್ರಯತ್ನ ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ. ಎಲ್ಲ ಸರ್ಕಾರ ಇದ್ದಾಗಲೂ ಕೂಡ ಆರೋಪ ಬರುತ್ತೆ. ಆದರೆ ಈ ಒಂದು ಪ್ರಕರಣದ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ ಯಾವ ಕ್ರಮ ಆಗುತ್ತೆ, ತಾರ್ಕಿಕ ಅಂತ ಈ ಪ್ರಕರಣ ಮುಟ್ಟುತ್ತಾ ಅನ್ನುವಂಥದ್ದು ಕಾದು ಬಿಡಬೇಕಾಗಿದೆ ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.